ದಣಿವಿಲ್ಲದ ದಣಿ ಬಿ ಆರ್ ಪಂತುಲು. ಸಂಸಾರ ನೌಕಾ ಚಿತ್ರದಲ್ಲಿ ಅಭಿನಯಿಸಿದ ಬಿ ಆರ್ ಪಂತುಲು ಡಿಕ್ಕಿ ಮಾಧವರಾವ್, ಎಂ ಎಸ್ ಮಾಧವರಾವ್ ಹಾಗೂ ಎಂ ಎಸ್ ಪದ್ಮಾದೇವಿ ಅವರ ಪರಿಚಯ. ಬಿ ಆರ್ ಪಂತುಲು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಸಮೀಪದ ಬುಡುಗೂರಿನಲ್ಲಿ 1911 ಜುಲೈ 26 ಜನಿಸಿದ ಬುಡುಗೂರು ರಾಮಕೃಷ್ಣ ಪಂತುಲು ರಂಗಭೂಮಿ ಹಾಗೂ ಚಿತ್ರರಂಗದಲ್ಲಿ ಅಪಾರ ಹೆಸರು ಮಾಡಿದರು. ನಟ, ನಿರ್ಮಾಪಕ, ನಿರ್ದೇಶಕ, ರಂಗಭೂಮಿ ಕಲಾವಿದರಾಗಿ ರಂಗಸಂಸ್ಥೆ ನಿರ್ಮಾಣ ಮಾಡಿ ಚಲನಚಿತ್ರ ನಿರ್ಮಾಪಕ ನಿರ್ದೇಶಕರಾಗಿ ಚಲನಚಿತ್ರ ಕಲಾವಿದರಾಗಿ ಸೇವೆ ಸಲ್ಲಿಸಿದ ಬಹುಮುಖ ಪ್ರತಿಭೆ. ಶಿಕ್ಷಕ ವೃತ್ತಿಯಿಂದ ಜೀವನ ಆರಂಭಿಸಿದ ಸಂದರ್ಭದಲ್ಲಿ ರಾಮಕೃಷ್ಣ ಅವರೊಂದಿಗೆ ಪಂತುಲು ಹೆಸರು ಸೇರಿಕೊಂಡಿತು. ಶಿಕ್ಷಕ ಸೇವೆ ಮಾಡುವಾಗಲೂ ಕಲಾರಂಗದತ್ತಲೇ ಮನಸ್ಸು ಹಾತೊರೆಯುತ್ತಿತ್ತು. ಕಲಾವಿದನಾಗಬೇಕೆಂಬ ಹೆಬ್ಬಯಕೆ ಈ ತರುಣನದು. ಕೊನೆಗೂ ತಾಕಲಾಟದ ಮನಸ್ಸಿಗೊಂದು ಮುಕ್ತಾಯ ಹಾಡಿ ಶಿಕ್ಷಕ ವೃತ್ತಿಗೆ ವಿದಾಯ ಹೇಳಿ ಬೆಂಗಳೂರಿಗೆ ಬಂದರು. ಮೊಹಮ್ಮದ್ ಪೀರ್ ಅವರ ಚಂದ್ರಕಲಾ ನಾಟಕ ಮಂಡಳಿ ಉಚ್ಚ್ರಾಯ ಸ್ಥಿತಿಯಲ್ಲಿದ್ದ ದಿನಗಳವು. ಪಂತುಲು ನೇರ ಪೀರ್ ಸಾಹೇಬರ ಬಳಿ ಬಂದು ಕಲಾ ಸೇವೆ ಮಾಡಲು ಅವಕಾಶ ಕೊಡುವಂತೆ ಕೇಳಿದರು. ಅವರಲ್ಲಿ ಅಡಗಿದ್ದ ಪ್ರತಿಭೆಯನ್ನು ಗುರುತಿಸಿದ ಪೀರ್ ಸಾಹೇಬರು ಅವಕಾಶ ನೀಡಿ ಪ್ರೋತ್ಸಾಹಿಸಿದರು. ಪೀರ್ ಸಾಹೇಬರಿಗಾಗಿ ಎಚ್ ಎಲ್ ಎನ್ ಸಿಂಹ ನಿರ್ದೇಶಿಸುತ್ತಿದ್ದ ಜನಪ್ರಿಯ ನಾಟಕ ಸಂಸಾರ ನೌಕಾ ಪಂತುಲು ಕಲಾ ಬದುಕಿನಲ್ಲಿ ಬದಲಾವಣೆ ತಂದ ಪ್ರಮುಖ ನಾಟಕವಾಯಿತು. ಸುಂದರನ ಪಾತ್ರದಲ್ಲಿ ಜನಪ್ರಿಯಗೊಂಡ ಪಂತುಲು ಜನಪ್ರಿಯ ನಾಯಕ ನಟರಾಗಿ ರೂಪುಗೊಂಡರು. ಗುಬ್ಬಿ ನಾಟಕ ಸಂಸ್ಥೆಯನ್ನು ಪ್ರವೇಶಿಸಿ ಅಲ್ಲಿಯೂ ತಮ್ಮ ಪ್ರತಿಭೆಯಿಂದ ಜನಪ್ರಿಯರಾದರು. ಆಶಾಪಾಶ ನಾಟಕದಲ್ಲಿ ವಸಂತಶೇಖರನಾಗಿ, ಕೃಷ್ಣಗಾಲಡಿಯಲ್ಲಿ ಧರ್ಮರಾಯನಾಗಿ ಅಭಿನಯಿಸಿದರು. ಕಲಾಸೇವಾ ನಾಟಕ ಮಂಡಳಿ ಎಂಬ ಸ್ವಂತ ನಾಟಕ ಸಂಸ್ಥೆ ಕಟ್ಟಿ ಬೆಂಗಳೂರಿನ ತುಳಸಿ ತೋಟ ರಂಗಮಂದಿರದಲ್ಲಿ ದೀರ್ಘಾವಧಿ ನಾಟಕಗಳನ್ನು ಪ್ರದರ್ಶಿಸಿದರು. ಸಂಸಾರ ನೌಕಾ, ಸದಾರಮೆ, ರಾಮಾಯಣ, ಉಲೇಬಕಾವಲಿ ಇಲ್ಲಿ ಪ್ರದರ್ಶನಗೊಂಡ ಪ್ರಮುಖ ನಾಟಕಗಳಾಗಿದ್ದವು. ಎಚ್ ಎಲ್ ಎನ್ ಸಿಂಹ, ಹೊಳಲಿ ಸುಬ್ರಹ್ಮಣ್ಯ ಶಾಸ್ತ್ರಿ, ಡಿಕ್ಕಿ ಮಾಧವರಾವ್, ಎಂ ಎಸ್ ಮಾಧವರಾವ್ ಮುಂತಾದ ಮಹಾನ್ ಕಲಾವಿದರು ಪಂತುಲು ನಾಟಕ ಸಂಸ್ಥೆಯಲ್ಲಿದ್ದರು. ದೇವಿ ಫಿಲ್ಮ್ಸ್ ಸಂಸ್ಥೆಯು ಸಂಸಾರ ನೌಕಾ ನಾಟಕವನ್ನು ಚಲನಚಿತ್ರವಾಗಿ ನಿರ್ಮಿಸಲು ಹೊರಟಾಗ ಚಿತ್ರಕ್ಕೆ ಬಿ ಆರ್ ಪಂತುಲು ಅವರನ್ನೇ ನಾಯಕ ಸುಂದರನ ಪಾತ್ರಕ್ಕೆ ಆಯ್ಕೆ ಮಾಡಲಾಯಿತು. 1936 ಬಿಡುಗಡೆಯಾದ ಈ ಚಿತ್ರ ಕನ್ನಡದ 4ನೆಯ ಚಿತ್ರವಲ್ಲದೆ ಪ್ರಪ್ರಥಮ ಸಾಮಾಜಿಕ ಚಿತ್ರವೂ ಆಗಿತ್ತು. ನಾಟಕ ರಚಿಸಿ ನಿರ್ದೇಶಿಸಿ ಖ್ಯಾತರಾಗಿದ್ದ ಎಚ್ ಎಲ್ ಎನ್ ಸಿಂಹ ಅವರೇ ಚಿತ್ರವನ್ನು ನಿರ್ದೇಶಿಸಿದರು. ಶಿವಶರಣ ನಂಬೆಕ್ಕ, ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ಮಕ್ಕಳ ರಾಜ್ಯ, ಕಿತ್ತೂರು ಚೆನ್ನಮ್ಮ, ಗಾಳಿಗೋಪುರ, ಸಾಕುಮಗಳು, ಚಿನ್ನದ ಗೊಂಬೆ, ದುಡ್ಡೇ ದೊಡ್ಡಪ್ಪ, ಎಮ್ಮೆ ತಮ್ಮಣ್ಣ, ಗಂಗೆ ಗೌರಿ, ಬೀದಿ ಬಸವಣ್ಣ, ಚಿನ್ನಾರಿ ಪುಟ್ಟಣ್ಣ, ಅಮ್ಮ, ಗಂಡೊಂದು ಹೆಣ್ಣಾರು, ಶ್ರೀಕೃಷ್ಣ ದೇವರಾಯ, ಅಳಿಯ ಗೆಳೆಯ, ಮಾಲತಿ ಮಾಧವ, ಒಂದು ಹೆಣ್ಣಿನ ಕತೆ ಪಂತುಲು ನಿರ್ಮಿಸಿ ನಿರ್ದೇಶಿಸಿದ ಚಿತ್ರಗಳು. ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ಹಲವಾರು ಅತ್ಯುನ್ನತ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದರು. ಹಿಂದಿ, ಮಲಯಾಳಿ ಮುಂತಾದ ಭಾಷೆಗಳಲ್ಲಿಯೂ ಚಿತ್ರ ತಯಾರಿಸಿ ನಿರ್ಮಿಸಿದ ಪಂತುಲು ಅವರು ನಿರ್ಮಾಣ ಮಾಡಬೇಕೆಂದು ಸಂಕಲ್ಪ ಮಾಡಿದ್ದ ಕಾಲೇಜು ರಂಗ ಚಿತ್ರವನ್ನು ಪದ್ಮಿನಿ ಸಂಸ್ಥೆಯಡಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದರು. ರತ್ನಗಿರಿ ರಹಸ್ಯ ಮೂಲಕ ಪುಟ್ಟಣ್ಣ ಕಣಗಾಲ್ ಸಹಾಯಕ ನಿರ್ದೇಶಕರಾಗಿ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಸಾಹಿತಿಯಾಗಿ ಪದ್ಮಿನಿ ಸಂಸ್ಥೆ ಪ್ರವೇಶಿಸಿದರು. ಸ್ಕೂಲ್ ಮಾಸ್ಟರ್ ಚಿತ್ರಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ದ್ವಿತೀಯ ಪ್ರಶಸ್ತಿ ದೊರೆಯಿತು. ಬೆಂಗಳೂರಿನಲ್ಲಿ ಈ ಚಿತ್ರ 56 ವಾರಗಳ ಕಾಲ ಪ್ರದರ್ಶನಗೊಂಡಿತು. ಕಿತ್ತೂರು ಚೆನ್ನಮ್ಮ ಪಂತುಲು ನಿರ್ಮಾಣದ ಮಹೋನ್ನತ ಚಿತ್ರ. ಈ ಚಿತ್ರಕ್ಕೆ ಭಾರತ ಸರ್ಕಾರದ ರಜತ ಪದಕ ದೊರೆಯಿತು. ಕನ್ನಡ ಚಿತ್ರಪ್ರೇಮಿಗಳ ಸಂಘದ 6 ಪ್ರಶಸ್ತಿಗಳು ಈ ಚಿತ್ರಕ್ಕೆ ಸಂದವು. ರಾಜ್ಕುಮಾರ್ ಮೊದಲ ಬಾರಿಗೆ ಪದ್ಮಿನಿ ಸಂಸ್ಥೆಗಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದರು. ಸಾಕುಮಗಳು ಚಿತ್ರದ ಮೂಲಕ ಕಲ್ಪನಾ ಅವರು ಬೆಳಕಿಗೆ ಬಂದರು. ಚಿನ್ನದ ಗೊಂಬೆ ಚಿತ್ರದಲ್ಲಿ ಮುಂದೆ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ದಿವಂಗತ ಜಯಲಲಿತಾ ನಾಯಕಿಯಾದರು. ಶ್ರೀಕೃಷ್ಣ ದೇವರಾಯ ಪಂತುಲು ಅವರಿಗೆ ಹೆಸರು ತಂದುಕೊಟ್ಟ ಮತ್ತೊಂದು ಮಹೋನ್ನತ ಐತಿಹಾಸಿಕ ಚಿತ್ರ. ಈ ಚಿತ್ರದಲ್ಲಿ ಮಂತ್ರಿ ತಿಮ್ಮರಸು ಆಗಿ ಪಂತುಲು ಅವರು ನೀಡಿದ ಅಮೋಘ ಅಭಿನಯದಿಂದ ರಾಜ್ಯ ಸರ್ಕಾರ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಿಸಿತು. ಆದರೆ ಈ ಪ್ರಶಸ್ತಿ ನಾಯಕ ನಟ ರಾಜ್ಕುಮಾರ್ ಅವರಿಗೆ ಸಲ್ಲಬೇಕು ಎಂದು ಹೇಳಿದ ಪಂತುಲು ಪ್ರಶಸ್ತಿಯನ್ನು ವಿನೀತರಾಗಿ ನಿರಾಕರಿಸಿದರು. ಕೊನೆಯಲ್ಲಿ ಅವರು ನಿರ್ಮಿಸಿದ ಬಹಳಷ್ಟು ಚಿತ್ರಗಳು ಸೋಲು ಕಂಡು ಆರ್ಥಿಕವಾಗಿ ತುಂಬ ಬಳಲಿದರು. ಪಂತುಲು ಅವರ ಪದ್ಮಿನಿ ಸಂಸ್ಥೆ ಶಿಸ್ತು ಹಾಗೂ ಸಮಯಪ್ರಜ್ಞೆಗೆ ಹೆಸರಾಗಿತ್ತು. ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಸಹನಿರ್ದೇಶಕರು ತಂತ್ರಜ್ಞರಿಗೆ ಇದೊಂದು ಗುರುಕುಲವಾಗಿತ್ತು. ಆರ್ಥಿಕ ಸಂಕಷ್ಟಗಳ ನಡುವೆಯೂ ಕಾಲೇಜು ರಂಗ ಚಿತ್ರವನ್ನು ತಮ್ಮ ಶಿಷ್ಯ ಪುಟ್ಟಣ್ಣ ಕಣಗಾಲರಿಂದ ನಿರ್ದೇಶಿಸಲು ಬಯಸಿ ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದರು. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ದಾಗ ದಣಿವಿಲ್ಲದ ದಣಿಯಾಗಿ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ
ಅಪಾರ ಕೊಡುಗೆ ನೀಡಿದ ಬಿ ಆರ್ ಪಂತುಲು 1974 ಅಕ್ಟೋಬರ್ 8 ಹೃದಯಾಘಾತದಿಂದ ತಮ್ಮ 63 ವಯಸ್ಸಿನಲ್ಲಿ ನಿಧನರಾದರು. ಡಿಕ್ಕಿ ಮಾಧವರಾವ್ ಹೆಸರಾಂತ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದ ಡಿಕ್ಕಿ ಮಾಧವರಾವ್ 1919 ಜನವರಿ 15 ಮೈಸೂರಿನಲ್ಲಿ ಜನಿಸಿದರು. ತಂದೆ ಮಲ್ಲಾರಿರಾಯರು ಜಿಲ್ಲಾಧಿಕಾರಿಗಳಾಗಿದ್ದರು. ಬಾಲ್ಯದಲ್ಲಿ ಶಾಲಾ ನಾಟಕಗಳಲ್ಲಿ ಅಭಿನಯಿಸಿ ಹಿರಿಯರ ಹಾಗೂ ಕಿರಿಯರ ಗಮನ ಸೆಳೆದಿದ್ದ ಈ ಬಾಲಕ 7 ವಯಸ್ಸಿಗೆ ಓದಿಗೆ ತಿಲಾಂಜಲಿ ನೀಡಿ ರಂಗಭೂಮಿ ನಂಟು ಹೊಂದಿದರು. ಬಾಲರತ್ನಾವಳಿ ನಾಟಕದ ಮೂಲಕ ರಂಗಪ್ರವೇಶ ಮಾಡಿ ಪ್ರಹ್ಲಾದ, ಧ್ರುವ, ಲೋಹಿತಾಶ್ವ ಮುಂತಾದ ಬಾಲಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸಿದರು. ಪ್ರೌಢಾವಸ್ಥೆಗೆ ಬರುತ್ತಿದ್ದಂತೆ ನಾರದ, ರಾಮ, ಮೋಹಿನಿ, ಸುಲೋಚನಾ, ಮಾಯಾಶೂರ್ಪಣಕಿ ಮುಂತಾದ ಪುರುಷ ಹಾಗೂ ಸ್ತ್ರೀ ಪಾತ್ರಗಳು ದೊರೆತವು. ಸಂಸಾರ ನೌಕಾ ನಾಟಕದಲ್ಲಿ ಪ್ರಮುಖ ಪಾತ್ರವಾದ ಡಿಕ್ಕಿ ಪಾತ್ರವನ್ನು ಅತ್ಯಂತ ಸಹಜವಾಗಿ ಅಭಿನಯಿಸುತ್ತಿದ್ದರಿಂದ ಮಾಧವರಾಯರ ಹೆಸರಿನೊಂದಿಗೆ ಡಿಕ್ಕಿ ಸೇರಿಕೊಂಡು ಶಾಶ್ವತವಾಗಿ ಉಳಿದುಕೊಂಡಿತು. ಬಿ ಆರ್ ಪಂತುಲು, ಎಂ ಎಸ್ ಮಾಧವರಾವ್, ಪೈಲ್ವಾನ್ ತಿಗಳರ ಅಪ್ಪಯ್ಯ ಹಾಗೂ ಡಿಕ್ಕಿ ಮಾಧವರಾಯರು ಸೇರಿ 1937 ಕಲಾ ಸೇವಾ ಮಂಡಳಿ ಎಂಬ ನಾಟಕ ಸಂಸ್ಥೆಯನ್ನು ಹುಟ್ಟುಹಾಕಿದರೂ ಅದು ಬಹುಕಾಲ ಉಳಿಯಲಿಲ್ಲ. ಕನ್ನಡದ ಹಲವಾರು ಚಲನಚಿತ್ರಗಳಲ್ಲಿ ಡಿಕ್ಕಿ ಮಾಧವರಾಯರು ಪೋಷಕ ನಟರಾಗಿ ಅಭಿನಯಿಸಿದರು. ಖಳನಾಯಕ ಪಾತ್ರಗಳಲ್ಲಿಯೂ ನಟಿಸಿದರು. ರಾಧಾರಮಣ, ಮೊದಲ ತ್ರೇದಿ, ರತ್ನಗಿರಿ ರಹಸ್ಯ, ಗಾಳಿಗೋಪುರ, ಕಿತ್ತೂರು ಚೆನ್ನಮ್ಮ, ಸಾಕುಮಗಳು, ಶ್ರೀಶೈಲ ಮಹಾತ್ಮೆ ಮುಂತಾದ ಚಿತ್ರಗಳಲ್ಲಿ ಅಭಿನಯ ನೀಡಿದರು. ಮೊದಲ ತೇದಿ ಚಿತ್ರದಲ್ಲಿ ಅಳವಡಿಸಲಾಗಿರುವ ತೇದಿ 1-20 ಉಂಡಾಟ ಉಂಡಾಟ ಗೀತೆಯನ್ನು ಮಾಧವರಾಯರೇ ಹಾಡಿರುವುದೊಂದು ವಿಶೇಷ. ಬಿ ಆರ್ ಪಂತುಲು ಅವರ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ನಾಗಪ್ಪನ ಪಾತ್ರ ಮಾಡುವ ಮೂಲಕ ಆ ಪಾತ್ರಕ್ಕೆ ಜೀವ ತುಂಬುವ ಇವರ ಅಭಿನಯ ಸಂಭಾಷಣೆಯ ದಾಟಿ ಅತ್ಯಂತ ಜನಪ್ರಿಯವಾಯಿತು. ಅಪಾರ ಕಾಲು ನೋವಿನಿಂದ ಯಾತನೆ ಪಡುತ್ತಿದ್ದರೂ ಸಹಿಸಿಕೊಂಡು ಅಂತ, ಬೆಂಕಿ ಚೆಂಡು, ಬೆಕ್ಕಿನ ಕಣ್ಣು ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದರು. ಚಲನಚಿತ್ರಗಳಲ್ಲಿ ಪಾತ್ರ ದೊರೆಯದ ಸಂದರ್ಭಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ ಇವರು 1980 ಒಮ್ಮೆ ಸದಾರಮೆಯ ನಾಟಕದಲ್ಲಿ ಅಭಿನಯಿಸುತ್ತಿದ್ದಾಗ ರಂಗಭೂಮಿಯ ಮೇಲೆಯೇ ಕಾಲು ನಿಷ್ಕ್ರಿಯಗೊಂಡಿತು. ಇದೇ ಕಾರಣವಾಗಿ ನಿಧನರಾದರು. ಎಂ ಎಸ್ ಮಾಧವರಾವ್ ಕನ್ನಡದ ಮೊದಲ ಸಾಮಾಜಿಕ ಚಿತ್ರ ಸಂಸಾರ ನೌಕಾ ಚಿತ್ರದಲ್ಲಿ ಮಾಧವ್ ಪಾತ್ರ ನಿರ್ವಹಿಸಿದ ಎಂ ಎಸ್ ಮಾಧವರಾವ್ 1907 ಜುಲೈ 21 ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಜನಿಸಿದರು. ಹಿರಿಯೂರಿನಲ್ಲಿ ಕ್ಯಾಂಪ್ ಮಾಡಿದ್ದ ಅಗಳಿ ಕಂಪನಿ ಇವರ ಮೇಲೆ ಪ್ರಭಾವ ಬೀರಿತು. ಶಾಲೆಯ ಸಹಪಾಠಿಗಳೊಂದಿಗೆ ಲಂಕಾದಹನ ನಾಟಕ ಅಭ್ಯಾಸ ಮಾಡಿ ಹಿರಿಯೂರಿನ ದೇಗುಲದ ಬಳಿ ಪ್ರದರ್ಶನ ಕೊಟ್ಟರು. ಶ್ರೀ ಚಾಮುಂಡೇಶ್ವರಿ ಕರ್ನಾಟಕ ನಾಟಕ ಸಭಾ ಸೇರಿಕೊಂಡು ಸಣ್ಣಪುಟ್ಟ ಪಾತ್ರಗಳನ್ನು ಮಾಡಲಾರಂಭಿಸಿದರು. ಪೀರ್ ಸಾಹೇಬರ ಚಂದ್ರಕಲಾ ನಾಟಕ ಮಂಡಳಿಯಲ್ಲಿ ಅವಕಾಶ ದೊರೆಯಿತಲ್ಲದೆ ಅಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದರು. ಕೆಲ ವರ್ಷಗಳ ನಂತರ ಸರ್ವೋದಯ ನಾಟಕ ಮಂಡಳಿ ಎಂಬ ಸ್ವಂತ ನಾಟಕ ಸಂಸ್ಥೆಯನ್ನು ಕಟ್ಟಿದರು. ಸಂಸಾರ ನೌಕಾ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಮಾಧವರಾಯರು ಭಾರತಿ, ದಳ್ಳಾಳಿ, ಸೌಭಾಗ್ಯಲಕ್ಷ್ಮಿ, ಮುಟ್ಟಿದ್ದೆಲ್ಲ ಚಿನ್ನ ಮುಂತಾದ ಚಿತ್ರಗಳಲ್ಲಿ ಮಾತ್ರವಲ್ಲದೆ ಕೆಲವು ತೆಲುಗು ಚಿತ್ರಗಳಲ್ಲಿಯೂ ಅಭಿನಯಿಸಿದರು. 1942 ಕನ್ನಡ ರಂಗಭೂಮಿಗೆ ಮೀಸಲಾದ ತಮಾಷ್ ಪತ್ರಿಕೆ ಆರಂಭಿಸಿದರು. ನಂತರ ತಮಾಷ್ ಮಾಧವರಾಯರೆಂದೇ ಪ್ರಖ್ಯಾತಗೊಂಡರು. 9 ಕಾಲ ಈ ಪತ್ರಿಕೆಯನ್ನು ಮುನ್ನಡೆಸಿದರು. ಪತ್ರಿಕೆ ಸ್ತಬ್ಧಗೊಂಡಾಗ ಪತ್ರಿಕೆ ಬೆಲೆ 5 ಆಗಿತ್ತು. ಜೀವನ ನಿರ್ವಹಣೆಗಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಕೆಲಸ ಮಾಡಿ ಭಾರತದಾದ್ಯಂತ ಸಂಚರಿಸಿದರು. 1972-73 ಮೈಸೂರು ರಾಜ್ಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿತು. ಜೀವನ ಸಂಧ್ಯಾಕಾಲದಲ್ಲಿ ಮೈಸೂರಿನಲ್ಲಿ ನೆಲೆಸಿದ್ದ ರಾಯರು 1986 ಏಪ್ರಿಲ್ ತಿಂಗಳಿನಲ್ಲಿ ನಿಧನರಾದರು. ಎಸ್ ಕೆ ಪದ್ಮಾದೇವಿ ಕನ್ನಡದಲ್ಲಿ ಮೊದಲು ಚಿತ್ರೀಕರಣ ಆರಂಭಿಸಿ 2 ಚಿತ್ರವಾಗಿ ಬಿಡುಗಡೆಗೊಂಡ ಭಕ್ತಧ್ರುವ ಚಿತ್ರದಲ್ಲಿ ಅಭಿನಯಿಸಿದ ನಟಿ ಎಸ್ ಕೆ ಪದ್ಮಾದೇವಿ 1925 ಬೆಂಗಳೂರಿನಲ್ಲಿ ಜನಿಸಿದರು. ಬಳ್ಳಾರಿ ರಾಘವಾಚಾರ್ಯರ ಕಂಪನಿ ಮೂಲಕ ರಂಗಭೂಮಿ ಪ್ರವೇಶಿಸಿದರು. 9 ಭಕ್ತಧ್ರುವ ಚಲನಚಿತ್ರಕ್ಕಾಗಿ ಬಣ್ಣ ಹಚ್ಚಿ ಸಖಿ ಪಾತ್ರ ಮಾಡಿದರು. ಪದ್ಮಾದೇವಿ ಸಂಸಾರ ನೌಕಾ ಚಿತ್ರದ ಕೆಲವು ಹಾಡುಗಳನ್ನು ಹಾಡಿದ್ದಲ್ಲದೆ ವೀಣೆಯನ್ನು ನುಡಿಸಿದರು. ಸಂಸಾರ ನೌಕಾ ನಂತರ ಪಂತುಲು ಅವರ ಸಲಹೆ ಮೇರೆಗೆ ಮದ್ರಾಸಿನಲ್ಲಿ ನೆಲೆಸಿದಾಗ ಗಂಗಾವತರಣ ತಮಿಳು ಸಿನಿಮಾ, ಸತ್ಯಭಾಮ, ಹರ ವಿಲಾಸಂ ಎಂಬ ತೆಲುಗು ಸಿನಿಮಾಗಳಲ್ಲಿ ಅವಕಾಶ ದೊರೆಯಿತು. ಗಂಗಾವತರಣದಲ್ಲಿ ನಾಗರ್ಕೋವಿಲ್ ಮಹದೇವನ್ ಮತ್ತು ವಸಂತ ಕೋಕಿಲಂ ಎಂಬ ದೊಡ್ಡ ಸಂಗೀತಗಾರರು ನಟಿಸಿ ಹಾಡಿದರು. ಈ ಚಿತ್ರದಲ್ಲಿ ಪದ್ಮಾದೇವಿ ಅವರದು ಭಗೀರಥನ ಪಾತ್ರ. ಗಂಗಾವತರಣದ ನಂತರ ಕೆ ಸುಬ್ರಹ್ಮಣ್ಯಂ ಅವರ ಭಕ್ತ ಸುಧಾಮ ಪಾತ್ರಕ್ಕೆ ನಾಯಕಿಯಾಗುವ ಅವಕಾಶ ಬಂದಿತು. ಅದು 24 ಮಕ್ಕಳಿರುವ ತಾಯಿ ಪಾತ್ರ. ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಸುಧಾಮನ ಪಾತ್ರ ಮಾಡಿದ್ದರು. ಈ ಚಿತ್ರಕ್ಕಾಗಿ ಯದುಕುಲ ನಂದನ ಪಾಲಿಸೋ ಮಧುರಗಾನ ಎಂದು ಹಾಡಿದರು.
ಆಗ ಆ ಹಾಡು ರೇಡಿಯೋದಲ್ಲೂ ಪ್ರಸಾರ ಆಗುತ್ತಿದ್ದು ನೆನಪ್ರಿಯಗೊಂಡಿತು. ನಾಟಕ ಶಿರೋಮಣಿ ಎ ವಿ ವರದಾಚಾರ್ಯರ ಸೋದರ ಸೊಸೆ ಕನಕಲಕ್ಷ್ಮಮ್ಮನವರ ಒತ್ತಾಸೆಯಿಂದ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಭೂದೇವಿ ಪಾತ್ರ ಮಾಡಿದರು. ಕೊಲಂಬಿಯಾ ಕಂಪನಿಯವರು ಎಚ್ ಕೆ ಶೇಷಗಿರಿರಾವ್ ಅವರ ನೇತೃತ್ವದಲ್ಲಿ ಜೆ ವಿಜಿಯರ ಮೂರು ಅವತಾರಗಳು ಚಿತ್ರದ ಡಿಸ್ಕ್ ರೆಕಾರ್ಡಿಂಗ್ ಮಾಡಿದಾಗ ಪದ್ಮಾದೇವಿ, ಭೂದೇವಿ, ಸೀತೆ ಮತ್ತು ರುಕ್ಮಿಣಿ ಹೀಗೆ ಮೂರು ಪಾತ್ರಗಳನ್ನು ಮಾಡಿದರು. ಅಮೆಚೂರ್ ಡ್ರಾಮಾಟಿಕ್ ಅಸೋಸಿಯೇಷನ್, ಶೇಷಕಮಲ ಕಲಾಮಂಡಳಿ, ಯುನೈಟೆಡ್ ಆರ್ಟಿಸ್ಟ್ ಕಂಬೈನ್ಸ್, ಜನತಾ ಕಲಾ ಸಂಗೀತ ನಾಟಕ ಮಂಡಳಿ ಹೀಗೆ ಹಲವು ಕಂಪನಿಗಳ ನಾಟಕಗಳಲ್ಲಿ ಅಭಿನಯಿಸಿದರು. ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸಿ 1985 ನಿವೃತ್ತರಾದರು. ಜಾತಕಪಲ, ಮುಕ್ತಿ, ಅಮರ ಮಧುರ ಪ್ರೇಮ, ಸಂಕ್ರಾಂತಿ ಮುಂತಾದ ಸಿನಿಮಾಗಳಲ್ಲಿ ಪದ್ಮಾದೇವಿ ನಟಿಸಿದರು. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಕ್ರೌರ್ಯ ಚಿತ್ರದ ರೇಣುಕಮ್ಮ ಮುರುಗೋಡು ಅವರ ಪಾತ್ರಕ್ಕೆ ಕಂಠದಾನ ಮಾಡಿದರು. ಮಗ ನಂದಕಿಶೋರ್ ನಿರ್ದೇಶಿಸಿದ ಕಿರಣ ಟೆಲಿಫಿಲ್ಮ್ನಲ್ಲಿ ಅಜ್ಜಿ ಪಾತ್ರ ಮಾಡಿದರು. ಪದ್ಮಾದೇವಿ ಅವರು ತಮ್ಮ 95 ವಯಸ್ಸಿನಲ್ಲಿ 2019 ಸೆಪ್ಟೆಂಬರ್ 19 ನಿಧನರಾದರು.